ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಒಂದು ಹೊಸ ರೀತಿ ಕಾಂಪೋಸ್ಟ್ ಮಾಡೋದು ಹೇಳ್ಕೊಡ್ತೀನಿ. ಅರ್ಧಂಬರ್ಧ ಕಾಂಪೋಸ್ಟ್ ಆಗಿರೋದು ಇದು ಕಿಚನ್ ಕಾಂಪೋಸ್ಟು. ಅದಕ್ಕೆ ನಾನು ರಾತ್ರಿ ಪಲಾವು ಮಿಕ್ಕಿತ್ತು ಮತ್ತು ಯಾವುದೇ ಅನ್ನ ಆಗಲಿ ಪಲಾವು ಆಗಲಿ ಏನೇ ಆಗಲಿ ಕಾಳು ಗೊಜ್ಜು ಆಗಲಿ ಈ ಥರ ಯಾವುದಾದ್ರೂ ಆಗಲಿ ಪಲಾವ್ ಪರವಾಗಿಲ್ಲ, ಅದನ್ನು ತೊಗೊಂಡು ಬಂದುಬಿಟ್ಟು ಚೆನ್ನಾಗಿ ಈ ಆ ಗೊಬ್ಬರದೊಳಗಡೆ ಮಿಕ್ಸ್ ಮಾಡಬೇಕು. ಅನ್ನನೂ ಗೊಬ್ಬರನೂ ಎರಡೂ ಒಂದೇ ಆಗಿರಬೇಕು. ಆ ರೀತಿ ಕೆಳಗು ಮೇಲು ಚೆನ್ನಾಗಿ ನೋಡಿ ಹಿಂಗೆ ಎಲ್ಲ ಮಿಕ್ಸ್ ಹೊಡಿಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ಅದು ಸ್ಮೆಲ್ಲೂ ಬರಲ್ಲ, ಯಾಕಂದರೆ ಇದು ಬೇಸಿಗೆ ಟೈಮ್ ಆಗಿರೋದ್ರಿಂದ ಈ ಕಿಚನ್ ಕಾಂಪೋಸ್ಟ್ ಗೊಬ್ಬರ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಈ ಇದಕ್ಕೆ ಓಲಿಲ್ಲ, ಲಿಕ್ವಿಡ್ ಗೊಬ್ಬರ ಬರೋದಿಲ್ಲ, ಯಾಕಂದರೆ ಇದಕ್ಕೆ ಜಾಸ್ತಿ ನಾವೇನು ನೀರು ಹಾಕ್ತಾಯಿಲ್ಲ. ಇದು ಏನು ನಾವು ಹಾಕ್ತೀವಿ ಅದರಲ್ಲೇ ತೇವಾಂಶ ಇರುತ್ತೆ, ಅದರಲ್ಲೇ ಗೊಬ್ಬರ ಆಗೋಕ್ಕೆ ಸಹಾಯವಾಗುತ್ತೆ. ಅಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ಯಾವ ಹುಳನೂ ಬರಲ್ಲ. ಬೇಕಾದ್ರೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ನೀವು ಬೇಕಾದ್ರೆ ಈ ಥರ ಮಿಕ್ಸ್ ಮಾಡಿ ನೋಡಿ, ಹಾಕಿ ನೋಡಿ, ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಹೌದಾ ಇಲ್ಲ ಅಂತ ನನಗೆ ಯಾವುದಕ್ಕೂ ಕಾಮೆಂಟಲ್ಲ ತಿಳಿಸಿ, ಕರೆಕ್ಟಾಗಿ ಸರಿಯಾಗುತ್ತಾ ಇಲ್ಲ ಅಂತ. ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ನೀವು ಈ ಥರ ಮಾಡಿ ನೋಡಿ, ಗೊಬ್ಬರ ಆಗಲಿಲ್ಲ ಎಷ್ಟು ಚೆನ್ನಾಗಿ ಗೊಬ್ಬರ ಆಗುತ್ತೆ ಅಂದರೆ ಸ್ಮೆಲ್ ಇರಲ್ಲ, ಹುಳ ಬರಲ್ಲ. ನೋಡಿ ಒಂದು 4-5 ದಿವಸದಲ್ಲಿ ಅನ್ನ ಏನೇನು ಕಾಣಿಸಲ್ಲ ಆ ಥರ ಆಗುತ್ತೆ. ಇದು ಮಣ್ಣಿರುತ್ತಲ್ಲ, ಮಣ್ಣಿನ ಜೊತೆ ಮತ್ತು ಗೊಬ್ಬರನೂ ಇರುತ್ತಲ್ಲ, ಅರ್ಧಂಬರ್ಧ ಆಗಿರೋ ಗೊಬ್ಬರ, ಅದ್ರ ಜೊತೆಗೆ ಈ ಅನ್ನ ಪಲಾವನ್ನು ಸೇರ್ಕೊಂಡ್ಬಿಟ್ಟು ಅದೇ ಭಾಳ ಚೆನ್ನಾಗಿ ಬೇಗ ಗೊಬ್ಬರ ಆಗ್ಬಿಡುತ್ತೆ ಫ್ರೆಂಡ್ಸ್. ಇದನ್ನು ನಾವು ಗಿಡಗಳಿಗೆ ಹಾಕಿದ್ರೆ ಗೊಬ್ಬರ ಚೆನ್ನಾಗಾದಾಗ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ನಾನು ಸುಮಾರು ಗೊಬ್ಬರ ನಾನು ಮಾಡ್ಕೊಳ್ತೀನಿ, ನಾನು ಯಾವುದನ್ನು ಮಿಸ್ ಮಾಡೋದಿಲ್ಲ, ಎಲ್ಲ ಬಿಸಾಕೋಕ್ಕೆ ಹೋಗೋದಿಲ್ಲ ನಾನು. ಈರುಳ್ಳಿ, ಬೆಳ್ಳುಳ್ಳಿ ನೋಡಿ ಎಲ್ಲ ಆದ ನಂತರ ಸ್ವಲ್ಪ ಮಣ್ಣೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕಡ್ಡಿ ಕಡ್ಡಿ ಇತ್ತು ಅದನ್ನೆಲ್ಲ ಒದ್ದಿ ಅದ್ರ ಮೇಲೆ ಹಾಕಿ ಒಂದು ಇದು ಸ್ವಲ್ಪ ಗಾಳಿನೂ ಆಡಬೇಕಲ್ವ, ಅದಕ್ಕೆ ಒಂದು ಚಿಕ್ಕ ಟಬ್ ಅಂಥದ್ದನ್ನು ಮುಚ್ತೀನಿ. ಸ್ವಲ್ಪ ಓಪನ್ ಇರುತ್ತೆ ಟಬ್ ಅಂಥದ್ದು ಮುಚ್ತೀನಿ.